ಅತ್ಗೆ ಅತ್ಗೆ, ನಿಮ್ ಒಡವೆ ಅಲ್ಲ ನನ್ನ ರೂಮಲ್ಲಿ ಇಟ್ಟಿದ್ದೀರಲ್ಲ. ಅದು ನನ್ನ ಒಡವೆ ಅಲ್ಲ ಮಾರಾಯ, ನಿನ್ನ ಹುಟ್ಟಿದ ಹಬ್ಬ ಅಂತ ನಿಮ್ಮಣ್ಣ ನಿನಗಾಗಿ ಸ್ಪೆಷಲ್ ಆಗಿ ಮಾಡಿಸಿದ್ದು. ಅಯ್ಯೋಯ್ಯೋ, ಇದೇನ್ ಚಿನ್ನದ ಗಣಿನೇ ತಂದಿರೋ ಆಗಿದೆ. ಕೊಟ್ಟಿದ್ದರೆ ಚಿನ್ನದ ಗಣಿಯನ್ನೇ ತರ್ತಿದ್ರು ಎಂತದ್ದು, ಕೊಟ್ಟಿಲ್ಲ ಅಂತ ಕಾಣ್ತದೆ, ಅದಕ್ಕೆ ಇದನ್ನೇ ತಂದಿದ್ದಾರೆ. ಏನದಕ್ಕೆ ಇದೆಲ್ಲ, ಒಳ್ಳೆ ಯಕ್ಷಗಾನದವ್ರ ತರ. ಇದು ನಿಮ್ಮ ಅಣ್ಣನ ಆಜ್ಞೆ, ಬೇಡ ಅನ್ನುವ ಧೈರ್ಯ ನನಗೂ ಇಲ್ಲ ನಿನಗೂ ಇಲ್ಲ. ಅಯ್ಯೋಯ್ಯೋ, ಇದು ಬೇರೆನ? ಇದೇ ತುಂಬಾ ಇಂಪಾರ್ಟೆಂಟ್ ಇಂದ್ರ, ಈಗ ನೀ ಎಷ್ಟು ಚಂದ ಕಾಣ್ತಿದ್ದೀವಿ. ಓ, ಅಂತ ಸಿನಿಮಾದಲ್ಲಿ ಅಂಬರೀಷ್ ಅವ್ರಿಗೆ ಕತ್ತಿಗೆ ಕೈಗೆ ಕಾಲ್ಗೆಲ್ಲ ಸರ್ಪಳಿ ಹಾಕೊಂಡು ಕನ್ವರ್ ಲಾಲ್ ಅಂತಾರಲ್ಲ, ಆ ತರ ಕಾಣಿಸ್ತಾ ಇದ್ದೀನಿ. ದೊಡ್ಡದಾಗಿ ಮೀಸೆ ಇಟ್ಟಿದ್ದರೆ ನಿಮ್ಮ ಅಣ್ಣನ ಹಾಗೆ. ಸಿಂಹ, ಸಿಂಹದ ಮರಿ. ಮಂಗಳಾ ಬೇಗ ಬಾ, ಎಲ್ಲ ಕಾಯ್ತಿದ್ದಾರೆ. ಆ ಬಂದೆ, ಬೇಗ ಒಡವೆ ಹಾಕಿಕೊಂಡು ಬಾ ಆಯ್ತಾ. ಎಲ್ಲರಿಗೂ ಹೇಳಬೇಕು, ಅಷ್ಟು ಮಂದಿ ಇಲ್ಲಿ ನಿಲ್ಲಬೇಕು ನೋಡಿ. ಓ ರಘುವಣ್ಣ, ದಾನೆ ದೊಡ್ಡ ಗಂಡು ಬಿಟ್ಟು ಇಂದ್ರನ ಹಾಗೆ ನೋಡುವುದಾ? ಅದು ಇಂದ್ರನ ಬರುವ ಸ್ಟೈಲ್ ಉಂಟಲ್ಲ, ಒಮ್ಮೆ ನನಗೆ ಅದು ನೀವ ಅವರ ಅವರ ನೀವ ಅಂತ ಹೇಳಿ ಕನ್ಫ್ಯೂಷನ್ ಆದದ್ದು. ಇಂದ್ರಣ್ಣ ಎಡ್ಡ ಉಂಟು ಹೇಗೆ? ದೇವರು ನಿನ್ನ ಚೆನ್ನಾಗಿ ಇಟ್ಟಿದ್ರು. ಹೋರಗೋಣ, ಹೊರಗೆಲ್ಲ ರೆಡಿ ಉಂಟಾ? ಊರ ರೆಡಿ ಆಯ್ತ. ಪೋಲ, ನಾನೇ ಅಕ್ಕಣ. ಓ, ಇನ್ನು ನಿನ್ನ ಪುಟ್ಟಿನ ದಿನ ಮಾರ, ಜನಕುಲು ಕಾಯ್ತರು ನಿನಗೋಸ್ಕರ. ಅಡಕ್ ಪೋಲ. ದೇವ್ರ ನಿಮ್ಮನ್ನ 100 ವರ್ಷ ಚೆನ್ನಾಗಿಟ್ಟಿರ್ಲಪ್ಪ ಅಣ್ಣ. ಅಣ್ಣ ಏನ್ ಪ್ರಮೇಡ, ಇವತ್ತು ಯಾರು ನೀವು ಕೆಲ್ಸಕ್ಕೆ ಹೋಗ್ಲಿಲ್ವಾ? ಇಲ್ಲ ಅಣ್ಣ, ನಿಮ್ ಹುಟ್ಟಿದಬ್ಬಕ್ಕೋಸ್ಕರ ರಜಾ ಹಾಕಿದೀವಣ್ಣ. ಅಣ್ಣ ನಿಮ್ ಡ್ರೆಸ್ ಸೂಪರ್ ಅಣ್ಣ. ಥ್ಯಾಂಕ್ ಯು ಪಾ. ಅಣ್ಣ ದೊಡ್ಡ ದಣಿಕ್ಲ ತರನೇ ಕಾಣ್ತಿದ್ದೀರಣ್ಣ. ಅಣ್ಣ ಆದ್ರೂ ಒಡವೆಗಳು ಓವರ್ ಆಗ್ಲಿಲ್ವಾ ಅಣ್ಣ? ಸದ್ಯಕ್ಕೆ ಇದಿರ್ಲಿ, ಆಮೇಲೆ ಇದನ್ನ ಕರ್ಗಿಸಿ ನಿಮ್ಮೆಲ್ಲರೂ ಮದುವೆಗೂ ತಾಳಿ ಮಾಡಿಸ್ಕೊಟ್ಬಿಡ್ತೀನಿ. ಎಲ್ಲಿ ಅದು? ಅದು ಇಲ್ಲಿದೆ ಕಣೆ, ನಿಮ್ ಬರ್ತ್ಡೇಗೊಂದು ಚಿಕ್ಕ ಗಿಫ್ಟ್ ಅಣ್ಣ. ಹ್ಯಾಪಿ ಬರ್ತ್ಡೇ ಅಣ್ಣ. ಥ್ಯಾಂಕ್ಸ್ ಅಪ್ಪ.